ಜಮೀನಿನಲ್ಲಿ ಶೇಂಗಾ ಕೀಳುವ ವೇಳೆ ಮಹಿಳೆ ಮೇಲೆ ಕರಡಿ ದಾಳಿ ನಡೆಸಿ ಗಾಯಗೊಳಿಸಿರುವ ಘಟನೆ ಜಗ್ಲು ತಾಲೂಕಿನ ಕೆಳಗೋಟೆ ಗ್ರಾಮದಲ್ಲಿ ನಡೆದಿದೆ. ಕೆಳಗೋಟೆಯ 55 ವರ್ಷದ ಸಂಜೀವಮ್ಮ ಗಾಯಾಳು ಮಹಿಳೆಯಾಗಿದ್ದು ತಮ್ಮ ಜಮೀನಿನಲ್ಲಿ ಪತಿ ಏಕಾಂತಪ್ಪ ಮಗ ನಾಗರಾಜ್ ಜೊತೆಯಾಗಿ ಸಂಜೀವಮ್ಮ ಶೇಂಗಾ ಕಿತ್ತು ರಾಶಿ ಹಾಕುತ್ತಿದ್ದರು. ಈ ವೇಳೆ ಎತ್ತಲಿಂದಲೂ ಬಂದ ಕರಡಿ ಮಹಿಳೆ ಮೇಲೆ ದಿಢೀರ್ ಎರಗಿದೆ. ನೋಡು ನೋಡುತ್ತಿದ್ದಂತೆ ತನ್ನ ಉಗುರುಗಳಿಂದ ಮಹಿಳೆಯ ಕಾಲಿಗೆ ಎರಗಿದೆ, ಅಲ್ಲದೆ ಬಾಯಿಯಿಂದ ಕಚ್ಚಿದೆ. ಕರಡಿಯ ಅರ್ಭಟದಿಂದ ಕಿರುಚಾಡಿದ್ದಾಳೆ. ದೂರದಲ್ಲಿದ್ದ ಪತಿ ಹಾಗೂ ಮಗ ಧಾವಿಸಿ ಕರಡಿಯನ್ನು ಎದುರಿಸಿ ಓಡಿಸಿದ್ದಾರೆ. ಇನ್ನು ಗಾಯಗೊಂಡ ಸಂಜೀವಮ್ಮನನ್ನು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಘಟನೆಯಿಂದ ಗ್ರಾಮದಲ್ಲಿ ಆತಂಕ ಶುರುವಾಗಿದೆ. ಹಾಡುಹಗಲೇ ಕರಡಿ ದಾಳಿ ನಡೆಸಿದ್ದು ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈ ಗನ್ನಡಿ ಅಂತಾಗಿದೆ. ಇಲ್ಲಿ ದೇವಾಲಯ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಮಾಜಿ ಶಾಸಕ ಎಚ್ಪಿ ರಾಜೇಶ್ ಭೇಟಿ ನೀಡಿ ಗಾಯಗೊಂಡ ಮಹಿಳೆಯ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು.